ನೋಡು, ನಾನು ನಿಜ ಹೇಳ್ತೀನಿ, ನಾನು ನಿನಗೆ ಅನ್ಯಾಯ ಮಾಡಿಲ್ಲ, ನಿನಗೇನು ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ. ಈ ಆಸ್ತಿ ಹಂಚಿಕೆನ ತುಂಬ ಯೋಚನೆ ಮಾಡಿ ನಾನು ಮಾಡಿರೋದು. ಅಕಸ್ಮಾತ್ ನಿಂಗೇನಾದರೂ ಹಾಗೆ ಅಸಮಾಧಾನ ಇದ್ದಿದ್ರೆ ನೀನು ನನಗೆ ಹೇಳಬೇಕಾಗಿತ್ತು ತಾನೆ, ಯಾಕೆ ಹೇಳಲಿಲ್ಲ? ನೋಡು ಅನಿರುದ್ಧ, ಈ ಆಸ್ತಿ ಹಂಚಿಕೆ ವಿಚಾರದಲ್ಲಿ ನಿಂಗೆ ಬೇಜಾರು ಏನೇ ಇದ್ರು ಹೇಳು ನೀನು. ನೋಡು, ಅದಕ್ಕೋಸ್ಕರನೇ ನೋಡು ಆ ಪತ್ರ ಎಲ್ಲ ತಂದಿದ್ದೀನಿ, ನೀನೊಂದು ಸರಿ ನೋಡು, ತಗೋ. ಅನಿರುದ್ಧ, ಓದು ನೀನೇ. ಅರೆ, ಓದಕ್ಕೆ ಆಗ್ತಿಲ್ಲ, ಏನು ಮಾಡಲಿ? ಅನಿರುದ್ಧ, ನೀನಿಲ್ದೇ ಇರುವಾಗ ಆಸ್ತಿ ಹಂಚಿಕೆ ಮಾಡಿದ್ದೀನಿ ಅಂತ ನೀನು ಬೇಜಾರು ಮಾಡ್ಕೊಳ್ಳೋದು ಬೇಡ. ಹಾಗೇನಾದರೂ ಇದ್ದರೆ ಆಸ್ತಿನ ಬೇರೆ ರೀತಿಯೇ ಹಂಚಿಕೆ ಮಾಡೋಣ, ನಿನಗೆ ಹೇಗೆ ಬೇಕೋ ಹಾಗೆ ಹೇಳು. ನೋಡು, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅನಿರುದ್ಧ. ಅನಿರುದ್ಧ, ನಾನು ಎಲ್ಲ ಮಕ್ಕಳನ್ನು ಒಂದೇ ರೀತಿ ನೋಡ್ತೀನಿ ಕಣ, ನನಗೆ ಯಾರು ಹೆಚ್ಚು ಇಲ್ಲ, ಯಾರು ಕಮ್ಮಿ ಇಲ್ಲ. ನನಗೆ ನೆನ್ನೆ ಅಹಲಿನ ಜೊತೆ ಮಾತಾಡಿದಾಗಲೇ ನನಗೆ ಗೊತ್ತಾಗಿದ್ದು ನಿನಗೆ ಈ ಆಸ್ತಿ ಹಂಚಿಕೆ ಬಗ್ಗೆ ಅಸಮಾಧಾನ ಇದೆ ಅಂತ. ಅಲ್ಲ, ನಮ್ಮ ನಮ್ಮಲ್ಲೇ ನಾವು ಬಗೆಹರಿಸ್ಕೋಬೇಕಾದಾಗ ಈ ಲಾಯರ್ ನೋಟೀಸು ಕೇಸು ಎಲ್ಲ ಯಾತಕ್ಕೆ ಅಲ್ವಾ? ನೋಡು, ನೀನು ಒಂದ್ಸರಿ ಓದು, ಇದರಲ್ಲೇನಾದ್ರೂ ಬದಲಾವಣೆ ಮಾಡಬೇಕು ಅಂತಿದ್ರೆ ಹೇಳು. ನೋಡು, ಅದಕ್ಕೆ ನಿಮ್ಮ ಅಮ್ಮನೂ ಕರ್ಕೊಂಬಂದಿದ್ದೀನಿ, ಏನೇ ಬದಲಾವಣೆ ಇದ್ರೆ ಹೇಳು, ಖಂಡಿತವಾಗ್ಲೂ ಮಾಡ್ತೀನಿ. ಅನಿರುದ್ಧ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಸುಳ್ಳು ಹೇಳ್ತಿಲ್ಲ. ಇದರಲ್ಲಿ ನೀನು ಹೇಳಿದ್ದು ಸರಿ ಇದೆ ಅನಿಸಿದ್ರೆ ಏನಾದರೂ ಬದಲಾವಣೆ ಮಾಡೋದು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಒಂದ್ಸರಿ ಓದು, ಎಲ್ಲ ಸರಿ ಇದೆ ತಾನೆ? ಓದು ಒಂದ್ಸರಿ ನೋಡು, ನೀನೇ ಓದು. ಓದು ಅನಿ, ಓದು ಓದ್ಯಾ, ಎಲ್ಲ ಸರಿಯಾಗಿದೆ ತಾನೆ? ಸರಿಯಾಗಿದೆ ಅಲ್ವಾ? ಹಾ, ಸರಿಯಾಗಿದೆ. ಅಂದರೆ ಇದೆಲ್ಲ ಸರಿಯಾಗಿದೆ ಅಂತ ತಾನೆ? ನೀ ಎಲ್ಲ ಓದಿದೆಯಲ್ವಾ? ಅಂದರೆ ನಾವು ಆಸ್ತಿ ಹಂಚಿಕೆ ಮುಂದುವರಿಸ್ಬೋದು. ಓಕೆ ಸತ್ಯದೇವ್, ಈಗ ಅದೆಲ್ಲ ಯಾಕೆ? ಅವನು ಆಸ್ತಿ ಮೇಲೆ ನೋವು ತಿಂತ ಮಲಗಿದ್ದಾನೆ, ಇಂಥ ಸಮಯದಲ್ಲಿ ಈ ರಗಳೆ ಎಲ್ಲ ಬೇಕಾ? ಅಹಲ್ಯ, ನೀ ಸುಮ್ಮನೆ ಇರ್ತೀಯಾ? ಅಸಮಾಧಾನ ಶುರುವಾಗಿರೋದು ಇಲ್ಲಿಂದ ತಾನೆ, ಅವನೇ ಮಾತಾಡ್ತಿದ್ದಾನಲ್ಲ, ಹೇಳಿ ಬಿಡು. ಅನಿರುದ್ಧ, ಇವಾಗ ನಾವು ಆಸ್ತಿ ಹಂಚಿಕೆನ ಮುಂದುವರಿಸ್ಬೋದು ಅಲ್ವಾ? ಹಾಂ, ಆಯಿತು, ಹೋಗಿ. ಥ್ಯಾಂಕ್ ಯು ಅನಿರುದ್ಧ, ಥ್ಯಾಂಕ್ ಯು ವೆರಿ ಮಚ್. ಯಾರು ಕಾಣ್ತಾ ಇಲ್ಲ. ಯಾರು ಅಂದ್ರೆ ಅತ್ತೆ ಮಾವನ? ಹೌದು, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅನಿರುದ್ಧನ ನೋಡೋದಕ್ಕೆ. ಹೌದಾ, ಏನು ಇದ್ದಕ್ಕಿದ್ದಾಗೆ? ಗೊತ್ತಿಲ್ಲ, ಮಾವ ಅತ್ತೆನ ಬಲವಂತ ಮಾಡಿ ಕರ್ಕೊಂಡು ಹೋದ್ರು. ಹೌದಾ? ಯಾವಾಗಲೂ ಅತ್ತೆ ಹೊರಟು ನಿಲ್ತಾ ಇದ್ರು, ಆದ್ರೆ ಇವತ್ತೇನೋ ಬರಲ್ಲ ಅಂತ ಅಂದ್ರು, ಆದ್ರೂ ಮಾವ ಕರ್ಕೊಂಡು ಹೋದ್ರು. ಅಕ್ಕ, ಅದು ಏನ್ ಜಾನು, ಏನಾದ್ರೂ ವಿಷಯ ಹೇಳೋದಿತ್ತ? ಹೌದು ಅಕ್ಕ, ನೀವೇ ನನ್ನ ಹತ್ರ ಮಾತಾಡ್ತೀರಾ ಅಂತ ಅನ್ಕೊಂಡೆ, ಆದ್ರೆ ನೀವೇನು ಹೇಳಲಿಲ್ಲ. ಯಾಕಕ್ಕ, ನನ್ನ ಬಗ್ಗೆ ಅಪನಂಬಿಕೆನಾ? ನಿನ್ ಬಗ್ಗೆ ಅಪನಂಬಿಕೆನಾ? ಯಾವ ವಿಷಯವಾಗಿ? ಸಾಮಾನ್ಯವಾಗಿ ನೀವೆಲ್ಲ ವಿಚಾರನೂ ನನ್ನ ಹತ್ರ ಹಂಚ್ಕೋತೀರಾ, ಆದ್ರೆ ನನ್ನ ಆಫೀಸಿಗೆ ಹೋಗಕ್ ಶುರು ಮಾಡಿದ್ಮೇಲಿಂದ ಸನ್ನಿವೇಶಗಳು ಬೇರೆ ತರ ಆಗಿದೆ.
ಹಾಗೇನು ಇಲ್ವಲ್ಲ ಜಾನು ಯಾವ ವಿಷಯ ಕೇಳಬೇಕು ಅಂತಿದ್ದೀಯಾ ಏನಿಲ್ಲ ನಿಮ್ಮ ಮತ್ತೆ ಅತ್ತೆ ನಡುವೆ ಏನಾದರೂ ಡಿಫರೆನ್ಸ್ ಇದೆಯಾ ಇಲ್ವಲ್ಲ ಆದರೆ ಏನೋ ಅಸಮಾಧಾನ ಇರೋ ತರ ಕಾಣ್ತಾ ಇದೆ ನೀವು ಹೇಳ್ತಾ ಇಲ್ಲ ಅಷ್ಟೇ ಅಸಮಾಧಾನ ಇತ್ತು ಅಂದ್ರೆ ಅದು ಅತ್ತೆಗೆ ಇರಬಹುದೇನೋ ಈ ವಿಚಾರನ ನೀನು ಅವರ ಹತ್ರನೇ ಕೇಳು ನೋಡಿ ಈ ಡಿಫರೆನ್ಸ್ ಅನ್ನು ಹೇಳ್ತಾ ಇರೋದು ಏನ್ ನಡೆಯತಾ ಇದೆ ಅಕ್ಕ ಜಾನು ನಿನಗೆ ಎಲ್ಲ ಗೊತ್ತು ನಮ್ಮ ಮನಸಲ್ಲಿ ಏನು ಇಲ್ಲ ಈ ಆಸ್ತಿ ವಿಚಾರವಾಗಿ ನಾವು ಕ್ಯೂಡ್ರಾ ಕೂತಿದೀವಿ ನಮಗೆ ಏನು ಬೇಡ ನಮಗೆ ಏನು ಕೊಡಬೇಡಿ ಅಂತ ನಾನು ಆದಿತ್ಯ ಇಬ್ರು ಅತ್ತೆ ಹತ್ರ ಹೇಳಿದೀವಿ ಆದರೂ ಇದೆಲ್ಲದಕ್ಕೂ ನಾವೇ ಕಾರಣ ಅಂತ ಅತ್ತೆ ನಮ್ಮಿಬ್ರನ್ನು ಆರೋಪಿಗಳನ್ನಾಗಿ ಮಾಡಿದ್ದಾರೆ ಹೌದಾ ಮಾವನಿಗೆ ಹೇಳಿ ಎಲ್ಲಾನು ನಮ್ಮ ಹೆಸರಿಗೆ ಬರ್ಸ್ಕೊಂಡು ಬಿಟ್ಟಿದೀವಿ ಈ ಪ್ರೋಸೆಸ್ ಶುರುವಾಗಿದ್ದೆ ನಮ್ಮಿಂದ ಅಂತ ಆಗ್ಬಿಟ್ಟಿದೆ ಇದೆಲ್ಲ ಕೇಳಿ ಮನಸಿಗೆ ಆಘಾತ ಆಯಿತು ನಾವು ಆಸ್ತಿನೇ ಬೇಡ ಅಂತಿರುವಾಗ ಯಾಕೆ ಕಾದಾಡಬೇಕು ಹೇಳು ಅಚ್ಚರಿ ಅಕ್ಕ ಆದ್ರೂ ಅತ್ತೆ ಆರೋಪ ಮಾಡೋ ತಮ್ಮ ಬುದ್ಧಿನ ಮಾತ್ರ ಬಿಟ್ಟಿಲ್ಲ ನೇರವಾಗಿ ನಮ್ಮನ್ನ ಕಟ್ಕಟೆನಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ ಅವರನ್ನ ಕನ್ವಿನ್ಸ್ ಮಾಡೋದಾದ್ರೂ ಹೇಗೆ ಹೇಳು ನಮಗೆ ಯಾವ ಆಸ್ತಿನೂ ಬೇಡ ಹಾಗಂತ ಬೇಕಾದ್ರೆ ಬರ್ಕೊಡ್ತೀವಿ ಅಂತಾನೂ ಹೇಳಿದ್ವಿ ಆದ್ರೆ ಈ ಲಾಯರ್ ನೋಟಿಸ್ ಅದು ಇದು ಇದೆಲ್ಲ ಬೇಕಾಗಿತ್ತ ಅದು ಮಾವನ್ ವಿರುದ್ಧವಾಗಿ ಇದೆಲ್ಲ ನಮಗೆ ತುಂಬಾ ಬೇಸರ ಆಯ್ತು ಜಾನ್ ಸಂಬಂಧ ಮುಖ್ಯನೇ ಹೊರತು ಆಸ್ತಿ ತಗೊಂಡು ಏನು ಮಾಡೋದು ಹೇಳು ಅತ್ತೆ ಯಾಕೆ ನಮ್ಮನ್ನ ಇಷ್ಟೊಂದು ಅನುಮಾನಿಸ್ತಾರೆ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾರೆ ಇಂಚ್ ಇಂಚಾಗಿ ದ್ವೇಷಿಸ್ತಾರೆ ನಮ್ಮನ್ನ ಕಾರಣ ಏನು ಅಂತ ನಿನಗೇನಾದರೂ ಗೊತ್ತಾ ಇಲ್ಲ ಅಕ್ಕ ನನಗೆ ಗೊತ್ತಿಲ್ಲ ಹೊರಗಿನವ್ರ ಬೆಂಬಲ ಇಲ್ಲದೆ ಅತ್ತೆ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಇದು ಅತ್ತೆ ಅಸಮಾಧಾನನೋ ಅನಿರುದ್ಧ ಅಸಮಾಧಾನನೋ ಅನ್ನೋ ಗೊಂದಲದಲ್ಲಿದೆ ಅದೇ ಕಾರಣಕ್ಕೆ ಆದಿತ್ಯ ತುಂಬ ಡಿಸ್ಟರ್ಬ್ ಆಗಿ ಅನಿರುದ್ಧನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ರು ಹೌದಾ ಅನಿರುದ್ಧ ಹತ್ರ ಎಲ್ಲ ವಿಷಯನೂ ಮಾತಾಡಿದ್ರು ನಿನಗೆ ಯಾವ ಅನ್ಯಾಯನೂ ಮಾಡ್ತಿಲ್ಲ ಅಂತನೂ ಹೇಳಿದ್ರು ಅನಿರುದ್ಧ ಯಾವ ಆಕ್ಷೇಪನೆಯೂ ತೋರಿಸಲಿಲ್ಲ ಅದ್ರ ಬಗ್ಗೆ ಏನೂ ಮಾತಾಡಲಿಲ್ವಂತೆ ಹೀಗಿರುವಾಗ ಯಾರು ಆಕ್ಷೇಪಣೆ ಮಾಡೋದಕ್ಕೆ ಸಾಧ್ಯ ಹೇಳು ಇದು ಯಾರು ತೀರ್ಮಾನ ಅತ್ತೆ ತಮ್ಮ ಅಸಮಾಧಾನನ ಅನಿರುದ್ಧ ಅಸಮಾಧಾನ ಅಂತ ಹೇಳ್ತಾ ಇದ್ದಾರೆ ಅನಿರುದ್ಧ ಹೆಸರನ್ನು ಯಾಕೆ ಹಾಳು ಮಾಡಬೇಕು ಅನಿರುದ್ಧ ಏನೂ ಮಾತಾಡ್ತಿಲ್ಲ ಪಾಪ ಹಾಸ್ಪಿಟಲ್ನಲ್ಲಿದ್ದಾರೆ ಅವ್ರ ನೋವಲ್ಲವರಿದ್ದಾರೆ ಸಂಕಟ ಅನುಭವಿಸ್ತಿದ್ದಾರೆ ಅವರು ಇಂಥ ಕೆಲಸಗಳಿಗೆಲ್ಲ ಕೈ ಹಾಕಿರಲ್ಲ ಅತ್ತೆ ಮನೆಯಲ್ಲಿ ಎಲ್ಲರೂ ನೆಮ್ಮದಿನೂ ಕೆಡಿಸ್ತಾ ಇದ್ದಾರೆ ಅಷ್ಟೆ ನೀನು ಕೇಳಿದ್ದಕ್ಕೆ ನಾನು ಇಷ್ಟೆಲ್ಲ ವಿಷಯ ಹೇಳ್ತಾ ಇದ್ದೀನಿ ಇಲ್ಲದೇ ಇದ್ರೆ ಹೇಳೋಂಥ ಉದ್ದೇಶನೂ ನಂದಾಗಿರಲಿಲ್ಲ ಎಲ್ಲ ನಿನಗೆ ಹೇಳಿದ್ದೀನಿ ಯೋಚನೆ ಮಾಡು ಸತ್ತಿದೇವರು ಆಸ್ತಿಲಿ ಪಾಲು ಕೊಡ್ತಿದಾರಲ್ಲ ಅದನ್ನು ಒಪ್ಕೊಂಬಿಡು ಬೇಡ ಅನ್ಬೇಡ ನಾಳೆ ಸತ್ಯದೇವರ ಮನೆಗೆ ಹೋಗಿ ಆಸ್ತಿ ಪೇಪರ್ಸ್ನ ಈಸ್ಕೊಂಬರೋದಕ್ಕೆ ಹೇಳಿ ಒಂದು ವೇಳೆ ಹಾಗೇನಾದರೂ ಆಗಲಿಲ್ಲ ಅಂದರೆ ಇನ್ನು ಯಾರು ಬಂದು ನನ್ನನ್ನು ಕರೆದ್ರೂ ಈ ಮನೆಗೆ ಮತ್ತೆ ಕಾಲಿಡಲ್ಲ ನನಗೆ ಯಾಕೆ ಈ ರೀತಿ ಸತ್ವ ಪರೀಕ್ಷೆ ಯಾವ ಬಂಧನಗಳಿಂದ ನಾನು ಬಿಡುಗಡೆ ಆಗಬೇಕು ಅಂತ ಶತಾಯ ಗತಾಯ ಪ್ರಯತ್ನ ಪಡ್ತಿದ್ನೋ ಈ ಕತೆ ಸೆಳೆತಕ್ಕೆ ಪ್ರೇಮ್ ನನ್ನನ್ನು ಬಲವಂತದಿಂದ ತಳ್ಳಿದ್ದಾರೆ ಅಮ್ಮನ ಬೆಂಬಲ ಸಿಗುತ್ತೆ ಅಂದ್ಕೊಂಡ್ರೆ ಅವಳು ಅಸಹಾಯಕಳು ಈಗ ನಾನು ಸತ್ಯದೇವರ ಮನೆಗೆ ಹೋಗಲೇಬೇಕು ಇಲ್ದಿದ್ರೆ ಮನೆಯಲ್ಲಿ ಕುರುಕ್ಷೇತ್ರ ಹಲೋ
ಸರ್ ನಾನು ಸಾಕ್ಷಿ ಹೇಳಿ ಸಾಕ್ಷಿ ಸರ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ನೀವು 1 ಅವರ್ ಬ್ರೇಕ್ ಕೊಟ್ರೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಸರ್ ಓಕೆ ಆಲ್ ರೈಟ್ ಹೋಗಿ ಬನ್ನಿ ಆದರೆ ಬೇಗ ಬಂದ್ಬಿಡಿ ಮಧ್ಯಾಹ್ನ ಒಂದು ಮೀಟಿಂಗ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅದು ಡೋಂಟ್ ಮಿಸ್ ದಟ್ ಓಕೆ ಶೂರ್ ಸರ್ ಖಂಡಿತ ಬಂದ್ಬಿಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆಲ್ ರೈಟ್ ಸರ್ ಅಹಲ್ಯಾ ಮೇಡಮ್ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ ಸರ್ ಹೇಳಮ್ಮ ಅನಿ ಎಲ್ಲಿದ್ದೀಯಾ ಇಲ್ಲ ವಿನಯ್ ಜೊತೆ ಇದ್ದೀನಿ ಹೇಳಮ್ಮ ಅನಿ ದೊಡ್ಡ ಅನಾಹುತ ಆಗೋಗಿದೆ ಕಣೋ ಏನಾಯ್ತು ಈ ಲಾಯರ್ ನೋಟಿಸ್ ಕೊಡಕ್ಕೆ ಹೋಗಿದ್ದು ನಮಗೆ ತಿರುಗ್ಬಣ ಆಗಿದೆ ಕಣೋ ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ ನಿನ್ನ ಕುಮ್ಮಕ್ಕಿಲ್ಲದೆ ನಾನು ಈ ಕೆಲಸ ಮಾಡ್ತಿಲ್ಲ ಅಂತ ನಿಮ್ಮ ಅಪ್ಪನಿಗೆ ಅನ್ಸಿಬಿಟ್ಟಿದೆ ಕಣೋ ಅದಕ್ಕೆ ಅವರು ಇವತ್ತು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಹೌದಾ ಏನಾಯ್ತಲ್ಲ ಆಗೋದೇನಿದೆ ನೀನು ಅಂತ ತಿಳ್ಕೊಂಡು ಆ ಸಯ್ಯದ್ ಹತ್ರ ಎಲ್ಲ ವಿಷಯನೂ ಮಾತಾಡಿದ್ರು ಆಸ್ತಿ ಡಿವೈಡ್ ಮಾಡೋದ್ರಲ್ಲಿ ನಿನಗೇನು ಅಸಮಾಧಾನ ಇಲ್ವಾ ಅಂತ ಅವನನ್ನ ವಿಚಾರಿಸಿದ್ರು ಅವನೇನಂದ ಅವನು ಸುಮ್ಮನೆ ಮಲಗಿದ್ದ ಏನು ಮಾತಾಡಲಿಲ್ಲ ಆದರೆ ಅನಿ ಕೊನೆಯಲ್ಲಿ ತಪ್ಪು ಮಾಡಿಬಿಟ್ಟ ಕಣೋ ತಪ್ಪ ಏನು ತಪ್ಪು ಮಾಡಿದ ನಿಮ್ಮ ಅಪ್ಪ ಅವನನ್ನ ಕೇಳಿದ್ರು ಹಾಗಿದ್ರೆ ಈ ಆಸ್ತಿ ಡಿವೈಡ್ ವಿಚಾರದಲ್ಲಿ ನಿಮಗೇನು ಅಸಮಾಧಾನ ಇಲ್ಲ ತಾನೆ ನಾವು ಮುಂದುವರಿಬೋದಲ್ವಾ ಅಂತ ಅವನನ್ನ ಕೇಳಿದ್ರು ಅದಕ್ಕೆ ಅವನು ನನಗೇನು ಅಸಮಾಧಾನ ಇಲ್ಲ ಅಂತ ಹೇಳಿಬಿಟ್ಟ ನಿಮ್ಮಪ್ಪ ಒಂದೇ ಸಮ ಅವನಿಗೆ ಫೋರ್ಸ್ ಮಾಡ್ತಿದ್ರಲ್ಲ ಅದಕ್ಕೆ ಅವನು ನಿಮ್ಮ ಅಪ್ಪನ ಅಲ್ಲಿಂದ ಕಳಿಸ್ಕೊಡೋದಕ್ಕೋಸ್ಕರ ಹಾಗೆ ಹೇಳ್ದ ಅಂತ ಅನ್ಸುತ್ತೆ ಸರಿ ಇದಕ್ಕೆ ಅಪ್ಪನ ರಿಯಾಕ್ಷನ್ ಏನು ಅವರಿಗೀಗ ತುಂಬ ಖುಷಿಯಾಗಿದೆ ಕಣೋ ಆಸ್ತಿ ಹಂಚಿಕೆ ವಿಷಯದಲ್ಲಿ ಅನಿರುದ್ಧನಿಗೆ ಅಸಮಾಧಾನ ಇಲ್ಲ ನಮ್ಮ ಪಾಡಿಗೆ ನಾವು ಆರಾಮಾಗಿ ಮುಂದುವರಿಬೋದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಪ್ಪ ಆಸ್ಪತ್ರೆಗೆ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಮ್ಮ ಜೊತೆಗೆ ಸಯ್ಯದ್ ಬೇರೆ ಅಂತ ಕೆಲಸ ಮಾಡಿದ್ದಾನೆ ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ ಅನಿ ನಿನಗೆ ವಿಷಯ ತಿಳಿಸಿದ್ದೀನಿ ನಿಮ್ಮ ಅಪ್ಪ ಏನಾದರೂ ಅನಾಹುತ ಮಾಡೋದಕ್ಕೆ ಮುಂಚೆ ನೀನು ಎಚ್ಚೆತ್ಕೋ ಸರಿ ವಿಷಯ ತಿಳಿಸಿ ಒಳ್ಳೇದೇ ಮಾಡಿದೀಯ ಬಡೋ ಯಾವುದಕ್ಕೂ ನನಗೆ ಕಾಲ್ ಮಾಡ್ತಾರೋ ಏನು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ ಸರಿ ಅನಿ ಹುಷಾರು ಹಾಸ್ಪಿಟಲ್ಗೆ ಹೋಗಿದ್ರಲ್ಲ ಹೇಗಿದ್ದಾರೆ ಅನಿರುದ್ಧ ಈಗ ಹಾಗೇ ಇದ್ದಾನೆ ಮಗು ಮಾತಿಲ್ಲ ಕಥೆ ಇಲ್ಲ ತುಂಬ ಕುಗ್ಗು ಹೋಗಿದ್ದಾನೆ ಅನಿಸುತ್ತೆ ನಾನು ಅವನ ಜೊತೆ ಈ ಆಸ್ತಿ ಹಂಚಿಕೆ ಬಗ್ಗೆ ಮಾತಾಡಿದೆ ಪೇಪರ್ಸ್ ಕೂಡ ತೋರಿಸಿದೆ ಏನೂ ಹೇಳಲಿಲ್ಲ ಎಲ್ಲ ಸರಿಯಾಗಿದೆ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟ ಹೌದಾ ಹೌದು ಪುಟ್ಟ ಬಹುಶಃ
ನಾವೇ ಅವನನ್ನ ತಪ್ಪು ತಿಳ್ಕೊಂಡಿದ್ವಿ ಅನ್ಸುತ್ತೆ. ಪಾಪ ತುಂಬ ಒಳ್ಳೆಯವನು, ಜೈಲಿನ ಜೀವನ, ಒಂಟಿತನ ಎಲ್ಲ ಅವನಿಗೆ ಜೀವನ ಏನು ಅಂತ ತೋರಿಸಿದೆ ಅನಿಸುತ್ತೆ. ತುಂಬ ಸೋತು ಹೋಗಿ ಮಾತಾಡ್ದ, ಬೇಜಾರಾಯಿತು ಪುಟ್ಟ. ಸಮಾಧಾನ ಮಾಡ್ಕೊಳ್ಳಿ ಮಾವ, ನಮಗೂ ನೋವಾಗತ್ತೆ. ಅನಿರುದ್ಧ ಕೂಡ ಎಲ್ಲರ ಹಾಗೆ ಬದುಕ್ಬೋದಾಗಿತ್ತು, ಆದರೆ ದುಡುಕ್ಬಿಟ್ರು. ಒಂದೇ ಒಂದು ಸಮಾಧಾನದ ವಿಷಯ ಅಂದರೆ ಅವರೀಗ ಬದಲಾಗ್ತಿರೋದು. ನಾನು ನೋಡ್ತೀನಿ. ಸಾಕ್ಷಿ ಬಾ. ಸಾಕ್ಷಿ ಹೇಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಮಗು ಹೇಗಿದೆ? ಚೆನ್ನಾಗಿದ್ದಾನೆ, ನಾನು ಚೆನ್ನಾಗಿದ್ದೆ. ಡೆಲಿವರಿ ಯಾವಾಗಂತೆ? ನಾನು ನೋಡು, ಬಾಗ್ಲಲ್ಲೇ ನಿಲ್ಸಿ ಮಾತಾಡ್ತಿದ್ದೀನಿ, ಬಾ ಒಳಗೆ ಬಾ. ಮಗು ಸಾಕ್ಷಿ ಕೂತ್ಕೋ ಪುಟ್ಟ, ಕೂತ್ಕೋ. ಥ್ಯಾಂಕ್ಸ್. ಮನೆಲ್ಲೆಲ್ಲ ಚೆನ್ನಾಗಿದ್ದಾರಮ್ಮ? ಹಾಂ ಸರ್, ಎಲ್ಲರೂ ಚೆನ್ನಾಗಿದ್ದಾರೆ. ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ಗೊತ್ತಾಯ್ತು. ಹೌದು ಸರ್, ಕೆಲ್ಸಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬಂತು. ಪ್ರೇಮ್ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಮಾಡ್ಕೊಂಡಿದ್ದಾರೆ. ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಹೋಗಿ ಲಕ್ಷಾಂತರ ರೂಪಾಯಿ ಲಾಸ್ ಆಯಿತು. ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಾನು ಕೆಲ್ಸಕ್ಕೆ ಹೋಗಲೇಬೇಕಾಯಿತು. ವೆರಿ ನೈಸ್ ಪುಟ. ಆದರೆ ನಮ್ಮ ಪತ್ರಿಕೆಯಲ್ಲೇ ನೀನು ಕೆಲಸ ಮಾಡ್ಬೋದಾಗಿತ್ತಲ್ವಾ? ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ಈಗಲೂ ಒಳ್ಳೆ ಕಡೆ ಕೆಲಸ ಮಾಡ್ತಿದ್ದೀನಿ. ಓ ವೆರಿ ನೈಸ್, ವೆರಿ ನೈಸ್. ನೀನು ನೋಡಿದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಕಣೋ ನನಗೆ. ಗರ್ಭಿಣಿ ನೀನು, ಮನೆಗೋಸ್ಕರ ಕೆಲ್ಸಕ್ಕೆ ಹೋಗಿ ದುಡಿತಿದ್ಯಾ ಅಂದರೆ ನನಗೆ ಹೆಮ್ಮೆ ಅನಿಸುತ್ತೆ. ಅದಿರಲಿ ಬಿಡು, ಇವಾಗ ಏನು ಬಂದಿದ್ದು ಹೇಳ್ಬಿಟ್ಟ. ಏನಿಲ್ಲ ಸರ್. ಮುಜುಗ್ರ ಬೇಡ ಹೇಳು ಸಾಕ್ಷಿ. ವಿಷಯ ಅಂತೇನೂ ಇಲ್ಲ ಮಾವ. ನಾನಿಲ್ಲಿದ್ರೆ ಸಾಕ್ಷಿಗೆ ಮಾತಾಡೋದಕ್ಕೆ ಮುಜುಗರ ಆಗ್ಬೋದು. ನಾನು ಹೋಗಿ ಕಾಫಿ ತಗೊಂಡು ಬರ್ತೀನಿ, ನೀವು ಮಾತಾಡ್ತೀರಿ. ಸರಿ ಬಿಡ. ಓಕೆ. ಸಾಕ್ಷಿ ಈಗ ಹೇಳಮ್ಮ, ಏನು ವಿಷಯ? ಏನಿಲ್ಲ ಸರ್, ಅದು ಸುಮ್ಮನೆ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡು ಮಗು, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಮ್ಮಿಂದ ಏನಾದರೂ ಸಹಾಯ ಬೇಕಿತ್ತ? ಅಯ್ಯೋ ಇಲ್ಲ ಸರ್, ಏನು ಬೇಡ. ಅಯ್ಯೋ ಪುಟ್ಟ, ಮುಜುಗರ ಪಟ್ಕೋಬೇಡಮ್ಮ. ನೋಡು, ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಹೇಳು, ನಾನು ಸಹಾಯ ಮಾಡೋಕ್ಕೆ ರೆಡಿ ಇದ್ದೀನಿ. ಇಲ್ಲ ಬೇಡ. ನೋಡಮ್ಮ, ಆಸ್ತಿ ವಿಚಾರವಾಗಿ ಏನು ನಿರ್ಧಾರ ಮಾಡ್ದಿ ನೀನು? ಅನಿರುದ್ಧ ನಿನಗೆ ಆಸ್ತಿ ಕೊಡೋದಕ್ಕೆ ಒಪ್ಕೊಂಡಿದ್ದಾನೆ, ಅವನದೇನು ಆಕ್ಷೇಪ ಇಲ್ಲ. ಕೊಡೋಕ್ಕೆ ನಾನು ರೆಡಿ ಇದ್ದೀನಿ, ನೀ ತಗೋಬೇಕು ಅಷ್ಟೇ. ಸರ್, ಆಸ್ತಿ ಕೊಡಿ ಅಂತಲೇ ಕೇಳಕ್ಕೆ ಬಂದಿದ್ದೀನಿ, ಆದರೆ ಮಾತು ಹೊರಗೆ ಬರ್ತಿಲ್ಲ. ನೀವೇ ಅರ್ಥ ಮಾಡಿಕೊಂಡು ಆಸ್ತಿ ಕೊಟ್ಬಿಡಿ. ಪ್ರೇಮ್ ಕಾಟ ನನಗೆ ಸಹಿಸೋಕ್ಕಾಗ್ತಿಲ್ಲ. ಪ್ಲೀಸ್ ಸರ್. ಮಗು, ನೀನು ಈ ವಿಚಾರವಾಗಿ ಒಂದು ನಿರ್ಧಾರ ಮಾಡು. ನೋಡು, ನೀನು ಯಾವಾಗ ಆಸ್ತಿ ತಗೋತೀನಿ ಅಂತ ಹೇಳ್ತೀಯೋ ಅವಾಗ ನಾನು ಕೊಡೋಕ್ಕೆ ರೆಡಿ ಇರ್ತೀನಿ. ಹಾಗೇನಿಲ್ಲ ಸರ್. ಪುಟ, ನಮ್ಮಿಂದ ನಿನಗೆ ದೊಡ್ಡ ಅನ್ಯಾಯ ಆಗಿದೆ, ನನಗೆ ಗೊತ್ತು. ಅದಕ್ಕೆ ನಾವು ಏನು ಕೊಟ್ಟರು ತುಂಬ ಕಮ್ಮಿನೇ ಮಗು. ನಮ್ಮ ಅಂಶ ಇವತ್ತು ಬೆಳೆದಿದೆ ಅಂದರೆ ಅದು ನಿನ್ನಿಂದ. ನಮ್ಮ ವಂಶದ ಕುಡಿ ನಿಮ್ಮನೇಲಿದೆ. ಅಫ್ಕೋರ್ಸ್ ನಮಗೆ ಅದ್ರ ಮೇಲೆ ಯಾವುದೇ ಅಧಿಕಾರ ಇಲ್ಲ, ಒಪ್ಕೋತೀನಿ ನಾನು. ಆದರೂ ಅದು ನಮ್ಮದೇ ಅಲ್ವಾ? ನೋಡು, ಈ ಕಾರಣಕ್ಕೆ ನಾನು ನಿನಗೆ ಆಸ್ತಿ ಕೊಡ್ತಾ ಇದ್ದೀನಿ ಅಂತ ನೀನು ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ. ಒಂದು ನಿರ್ಧಾರ ಮಾಡು ಮಗು. ಸಾಕ್ಷಿ, ಥ್ಯಾಂಕ್ ಯು ಪುಟ್ಟ. ಸಾಕ್ಷಿ, ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ಒಂದು ಮಗು ಸಾಕೋದೇ ಸಾಮಾನ್ಯದ ವಿಷಯ ಅಲ್ಲ. ಅಂಥದ್ರಲ್ಲಿ ಈಗ ಇನ್ನೊಂದು ಮಗು ಆಗೋದ್ರಲ್ಲಿದೆ. ಹಣಕಾಸು ಎಷ್ಟಿದ್ರೂ ಸಾಲೋದಿಲ್ಲ. ನೋಡು, ಸ್ವಾಭಿಮಾನ ಒಳ್ಳೆಯದೆ, ಆದರೆ ನಿನಗೆ ತೊಂದರೆ ಆಗಬಾರ್ದು ಅಲ್ವಾ? ನನ್ನ ಮಗು ನನಗೆ ತೊಂದರೆ ಅಲ್ಲ.
ಮಗು ಬಗ್ಗೆ ಹೇಳ್ತಿಲ್ಲ ಸಾಕ್ಷಿ, ಹಣದ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ನೀನು ಅವತ್ತೇ ಸೈನ್ ಮಾಡಿ ತಗೋಬೋದಾಗಿತ್ತು. ನಿನ್ನ ಹತ್ರ ಇಲ್ಲ ಅಂತ ನಾವು ಕೊಡ್ತಾ ಇಲ್ಲ, ನಾವು ಇದನ್ನ ಕೊಡ್ತಾ ಇರೋದು ನಮ್ಮ ಸಮಾಧಾನಕ್ಕೆ. ಯೋಚನೆ ಮಾಡು. ಹಾಂ, ಯೋಚನೆ ಮಾಡ್ತೀನಿ. ಸರಿ ಮಗು, ಇನ್ನೇನು ವಿಷಯ ಹೇಳು. ಏನಿಲ್ಲ ಸರ್, ಹೀಗೆ ನಿಮ್ಮನ್ನು ಮಾತಾಡ್ಸಿ ಹೋಗೋಣ ಅಂತ ಬಂದೆ. ನಾನು ಇನ್ನು ಬರ್ತೀನಿ ಸರ್. ಅಲ್ಲ ಮಗು, ಹೀಗೆ ಬಂದು ಏನು ಮಾತಾಡದೆ ಹಾಗೆ ಹೋಗ್ತಿದೆಯಲ್ಲ. ಏನಿಲ್ಲ ಸರ್, ನಾನು ಇನ್ನು ಬರ್ತೀನಿ. ಸರಿ ಪುಟ್ಟ, ಬರ್ತೀನಿ. ಟೇಕ್ ಕೇರ್. ನಾನು ಬರ್ತೀನಿ. ಮಾವ, ಏನೋ ಮಾತಾಡೋದಿತ್ತು ಅನ್ಸುತ್ತೆ ಸಾಕ್ಷಿಗೆ ಮಗು, ಏನೂ ಹೇಳಲೇ ಇಲ್ಲ, ಹಾಗೆ ಹೊಟ್ಟೋದ್ ನೋಡು. ನನಗೂ ಹಾಗೆ ಅನ್ನಿಸ್ತು ಮಾವ, ಆಡ್ಬೇಕಾದ ಮಾತುಗಳನ್ನ ಅವಳು ಆಡಲೇ ಇಲ್ಲ ಅನ್ನಿಸ್ತು. ಪಾಪ, ಏನು ಮಾತಾಡೋದಿತ್ತೋ ಏನೋ, ಏನೂ ಹೇಳಲೇ ಇಲ್ಲ ಅವಳು.